ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಅಪಘಾತ ಆಗಿದೆ. ಈರುಳ್ಳಿ ತುಂಬಿದ್ದ ಟೆಂಪೋ ಕಂಟೈನರ್ ಡಿಕ್ಕಿಯಾಗಿ ಓರ್ವ ಮೃತಪಟ್ಟಿದ್ದಾರೆ. ನೆಲಮಂಗಲ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಅಂಚೆಪಾಳ್ಯದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಈರುಳ್ಳಿ ತುಂಬಿದ್ದ ಟೆಂಪೋ ಕಂಟೈನರ್ ಡಿಕ್ಕಿಯಾಗಿ ನಡೆದಿರತಕ್ಕಂಥ ಅವಘಡ ನೋಡ್ತಾ ಇದ್ದೀರಾ. ಕಂಪ್ಲೀಟು ಬಿದ್ದುಬಿಟ್ಟಿದೆ ಈ ಕಡೆಗೆ. ಓರ್ವ ಮೃತಪಟ್ಟಿದ್ದಾನೆ ಅಂಚೆಪಾಳ್ಯ. ಆ ಅಂಚೆಪಾಳ್ಯದ ಬಳಿ ನಡೆದಿರತಕ್ಕಂತಹ ಘಟನೆ ನೆಲಮಂಗಲ ಟು ಬೆಂಗಳೂರು ಆ ಎಕ್ಸ್ಪ್ರೆಸ್ ವೇ ಇದೆಯಲ್ಲ, ಅಲ್ಲಿ ಕಂಟೈನರ್ ಚಾಲಕ ಓಬಣ್ಣ ಅನ್ನೋರಿಗೆ ಗಂಭೀರವಾದ ಗಾಯ ಆಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಇತ್ತೀಚೆಗೆ ಅಪಘಾತಗಳಲ್ಲಿ ಜಾಸ್ತಿ ಆಗ್ತಾನೇ ಇದೆ. ಅದು ಹಿಂದಿನಿಂದ ಡಿಕ್ಕಿ ಹೊಡೆದಿರೋದು ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ. ಯಾಕೆಂದರೆ ಅದೆಲ್ಲ ಒನ್ ವೇ, ಎದುರುಗಡೆಯಿಂದ ವೆಹಿಕಲ್ಸ್ ಬರಲ್ಲ ನಿಮಗೆ. ಹಿಂದುಗಡೆಯಿಂದ ಡಿಕ್ಕಿ ಹೊಡೆದು ಈ ರೀತಿ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ, ಒನ್ ವೇ ಆದರೂ ಹೇಗೆ ಇದು ಅಪಘಾತ ಆಗಿದ್ದು ಅಂತ? ಅರವಿಂದ್, ಏನಂತ ಹೇಳಿದ್ರೆ ವೇಗವಾಗಿ ಈ ಎಕ್ಸ್ಪ್ರೆಸ್ ಹೈವೇಲಿ ವಾಹನಗಳು ಸಾಮಾನ್ಯವಾಗಿ ವೇಗವಾಗಿ ಸಂಚಾರವನ್ನ ಮಾಡ್ತಾ ಇರ್ತವೆ. ಈ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಈರುಳ್ಳಿ ತುಂಬಿದ ಟೆಂಪೋ ಏನು ತುಮಕೂರು ಮಾರ್ಗವಾಗಿ ಯಶವಂತಪುರದ ಮಾರ್ಕೆಟ್ಗೆ ಬರ್ತಾ ಇರ್ತದೆ. ಈ ಸಂದರ್ಭದಲ್ಲಿ ವೇಗವಾಗಿ ಹಿಂಬದಿಯಿಂದ ಬಂದಂತ ಮತ್ತೊಂದು ಏನು ಕಂಟೈನರ್ ಗುದ್ದಿದ ಪರಿಣಾಮ ಈರುಳ್ಳಿ ತುಂಬಿದ ಲಾರಿ ಸಂಪೂರ್ಣವಾಗಿ ಪಲ್ಟಿ ಆಗಿರುವಂತದ್ದು. ಹೀಗಾಗಿ ಏನು ನೆಲಮಂಗಲ ರಾಶಿ ಹೆದ್ದಾರಿ ಅಂಚೆಪಾಳ್ಯದ ಬಳಿ ಈ ಘಟನೆ ನಡೆದಿದೆ. ಏನ್ ಹೇಳಿದ್ರೆ ಆ ಏನು ಟೆಂಪೋದಲ್ಲಿ ಇದ್ದಂತಹ ವ್ಯಕ್ತಿ ಗಂಗಾಧರಪ್ಪ ಅನ್ನೋರು 55 ವರ್ಷದ ಅವರು ಸಹ ಏನು ಆಸ್ಪತ್ರೆಗೆ ಸಾಗಿಸುವ ವೇಳೆ ಸಾವನ್ನಪ್ಪಿರುವಂತದ್ದು. ಮತ್ತೊಬ್ಬರಿಗೆ ಮತ್ತೊಬ್ಬ ಚಾಲಕರಿಗೂ ಸಹ ಗಂಭೀರವಾದ ಗಾಯಗಳಾಗಿದೆ. ಆಸ್ಪತ್ರೆಗೆ ದಾಖಲವನ್ನು ಮಾಡಲಾಗಿದೆ. ನೆಲಮಂಗಲ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಏನು ಟ್ರಾಫಿಕ್ ದಟ್ಟಣೆ ಹೆಚ್ಚಾಗಿತ್ತು. ಈ ಸಂದರ್ಭದಲ್ಲಿ ಕ್ರೈನ್ ಮೂಲಕ ಆ ಈರುಳ್ಳಿ ತುಂಬಿದ ಲಾರಿ ಮತ್ತೆ ಮತ್ತೊಂದು ಲಾರಿಯನ್ನ ಈಗ ಒಂದು ತೆರವು ಮಾಡುವಂತ ಕಾರ್ಯವನ್ನು ಮಾಡ್ತಾ ಇರುವಂತದ್ದು. ಸಾಕಷ್ಟು ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಸಹ ಉಂಟಾಗಿದೆ. ಏನ್ ಹೇಳಿದ್ರೆ ಈ ರಾಶಿ ಹೆದ್ದಾರಿ ತುಮಕೂರು ಬೆಂಗಳೂರು ರಾಶಿ ಹೆದ್ದಾರಿಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸ್ತಾನೆ ಇರ್ತವೆ. ಏನಂತ ಹೇಳಿದ್ರೆ ಈ ವೇಗವಾಗಿ ಚಾಲನೆ ಮಾಡಿದ್ರಿಂದ ಈ ಅಪಘಾತ ಸಂಭವಿಸಿದೆ ಅಂತೇಳಿ ಸಂಚಾರಿ ಪೊಲೀಸರು ಒಂದು ಮಾಹಿತಿಯನ್ನು ನೀಡ್ತಾ ಇರುವಂತದ್ದು. ಅರವಿಂದ್. ಓಕೆ ಪ್ರಕಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.